ನಮಸ್ಕಾರ, ಸಂದೀಪ್ ಕುಮಾರ್ ಹಿರೇಮಠ್. ಸರ್ಕಾರಿ ನೌಕರಿ ಸಿಗಬೇಕು ಅಂತಂದರೆ, ಗೌರ್ನಮೆಂಟ್ ಜಾಬ್ ಸಿಗಬೇಕಂತಂದರೆ ಈ ರಾಶಿ ನಕ್ಷತ್ರದಲ್ಲಿ ಹುಟ್ಟಿರಬೇಕು. ಪಾದ ಯಾವುದನ್ನು ಪದ ಆಗಲಿ, ಒಂದನೇ ಪಾದ, ಎರಡನೇ ಪಾದ, ಮೂರನೇ ಪಾದ, ನಾಲ್ಕನೇ ಪಾದ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಈ ರಾಶಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ 100%-70% ಆಫ್ ದಿ ಪೀಪಲ್ಸ್ಗೆ ಖಂಡಿತವಾಗ್ಲೂ ಗೌರ್ಮೆಂಟ್ ಜಾಬು, ಸರ್ಕಾರಿ ಉದ್ಯೋಗ ಸಿಗುವ ಎಲ್ಲ ಪಾಸಿಬಿಲಿಟೀಸ್, ಲಕ್ಷಣಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಮತ್ತು ಅವರು ಒಂದು ಜಾತಕದಲ್ಲಿ ದಶಾಭಕ್ತಿಯಲ್ಲಿ ಒಂದನೇ ಮನೆ, ಆರನೇ ಮನೆ, ಹತ್ತನೇ ಮನೆ, 11ನೇ ಮನೆ ದಶ ಅಥವಾ ಭಕ್ತಿಯಲ್ಲಿ ಆ ಗ್ರಹಗಳು ಬಂದಿದ್ದರೆ ಖಂಡಿತವಾಗ್ಲೂ ಸರ್ಕಾರಿ ನೌಕರಿಯಲ್ಲಿ, ಗೌರ್ಮೆಂಟ್ ಜಾಬಲ್ಲಿ ಇದ್ದೇ ಇರ್ತಾರೆ. ಯಾವ್ಯಾವುದಪ್ಪ ರಾಶಿ ನಕ್ಷತ್ರ ಅಂದರೆ, ಮೇಷರಾಶಿ, ಅಶ್ವಿನಿ ನಕ್ಷತ್ರ, ಮೇಷರಾಶಿ, ಭರಣಿ ನಕ್ಷತ್ರ, ವೃಷಭ ರಾಶಿ, ರೋಹಿಣಿ ನಕ್ಷತ್ರ, ವೃಷಭ ರಾಶಿ, ಮೃಗಶಿರ ನಕ್ಷತ್ರ, ಮಿಥುನ ರಾಶಿ, ಪುನರ್ವಸು ನಕ್ಷತ್ರ, ಕರ್ಕಾಟಕ ರಾಶಿ, ಆಶ್ಲೇಷ ನಕ್ಷತ್ರ, ಸಿಂಹ ರಾಶಿ, ಮಘ ನಕ್ಷತ್ರ, ಸಿಂಹ ರಾಶಿ, ಉತ್ತರ ಫಾಲ್ಗುಣಿ ನಕ್ಷತ್ರ, ಕನ್ಯಾ ರಾಶಿ, ಉತ್ತರ ಫಾಲ್ಗುಣಿ ನಕ್ಷತ್ರ, ತುಲಾ ರಾಶಿ, ಸ್ವಾತಿ ನಕ್ಷತ್ರ, ತುಲಾ ರಾಶಿ, ವಿಶಾಖ ನಕ್ಷತ್ರ, ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ, ಧನುರಾಶಿ, ಮೂಲಾ ನಕ್ಷತ್ರ, ನಾಲ್ಕನೇ ಪಾದ ಹುಟ್ಟಿರಬೇಕು, ಮಂಗಳವಾರ ಅಥವಾ ಶುಕ್ರವಾರ ದಿನ ಹುಟ್ಟಿರಬೇಕು. ಇನ್ನು ಮಕರ ರಾಶಿ, ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ, ಶ್ರವಣ ನಕ್ಷತ್ರದವರಿಗೆ ಈ ಸೆಮಿ ಗೌರ್ಮೆಂಟು, ಏಡೆಡ್ ಸ್ಕೂಲು, ಏಡೆಡ್ ಒಂದು ಇದರಲ್ಲಿ ರಿಲೇಟೆಡ್ಸಲ್ಲಿ ಇರ್ತಾರೆ, ಒಟ್ಟು ಏಡೆಡ್ ಒಂದು ಕಾಂಟ್ರಾಕ್ಟ್ ಬೇಸಿಸ್ಸು ಆ ಒಂದು ವರ್ಕಿಂಗ್ ಸೆಕ್ಟರ್ಸಲ್ಲಿ ಸಿಗುವಂಥ ಲಕ್ಷಣಗಳಿರುತ್ತೆ. ಕುಂಭರಾಶಿ, ಪೂರ್ವಭಾದ್ರ ನಕ್ಷತ್ರ, ಮೀನರಾಶಿ, ರೇವತಿ ನಕ್ಷತ್ರದವರಿಗೆ ಖಂಡಿತವಾಗ್ಲೂ 100%-70% ಆಫ್ ದಿ ಪೀಪಲ್ಸ್ಗೆ ಸರ್ಕಾರಿ ಉದ್ಯೋಗ, ಗೌರ್ಮೆಂಟ್ ಜಾಬು ಸಿಗುವ ಲಕ್ಷಣಗಳಿರುತ್ತೆ. ಅದಕ್ಕೆ ಇನ್ನೂ ಬೇಗ ಆಗಬೇಕಪ್ಪ ಅಂತಂದರೆ ರವಿಯ ರುದ್ರಾಕ್ಷಿ ಧಾರಣೆ ಮಾಡ್ಕೊಬೇಕು. ರವಿಯ ರುದ್ರಾಕ್ಷಿ ಧಾರಣೆ ಮಾಡ್ಕೊಬೇಕು. ಪ್ರತಿದಿನ ಆದಿತ್ಯ ಹೃದಯ ಪಾರಾಯಣ ಸ್ತೋತ್ರ ಬೆಳಗ್ಗೆ 6-8 ಗಂಟೆ ಒಳಗಡೆ ಪಠಣೆ ಮಾಡ್ತಾ ಬರಬೇಕು, ಕೇಳ್ತಾ ಬರಬೇಕು, ಸೂರ್ಯನಿಗೆ ನಮಸ್ಕಾರ ಮಾಡ್ತಾ ಬರಬೇಕು. ಓಂ ಗುರುಣಿ ಸೂರ್ಯಾದಿತ್ಯಾಯ ನಮಃ, ಓಂ ಆದಿತ್ಯಾಯ ನಮಃ, ಓಂ ಹಿರಣ್ಯಾಯ ನಮಃ, ಓಂ ಸೂರ್ಯಾಯ ನಮಃ ಅಂತಂದ್ಬಿಟ್ಟು ಈ ಮಂತ್ರನ ಯಥೇಚ್ಛವಾಗಿ ಅನ್ಲಿಮಿಟೆಡ್ಡು ಪಠಣೆ ಮಾಡ್ತಾ ಬರಬೇಕು. ಹೊಸದಾಗಿ ವೀಡಿಯೋ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ಸಾಕಷ್ಟು ವೀಡಿಯೋಸ್ ಬಿಟ್ಟಿದ್ದೀನಿ, ಪ್ರತಿ ವೀಡಿಯೋಸು ನೋಡಿ ಯುಟಿಲೈಸ್ ಮಾಡ್ಕೊಳ್ಳಿ. ನಮಸ್ಕಾರ.